ಇನ್ನು ನಮ್ಮ ಮೆಟ್ರೋ ನೂತನ ಮಾರ್ಗವನ್ನ ಕೂಡ ವಿಸ್ತರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. 27 ಕಿಲೋಮೀಟರ್ ನಷ್ಟು ನೂತನ ಮಾರ್ಗಗಳು. ನಮ್ಮ ಮೆಟ್ರೋ 27 ಕಿಲೋಮೀಟರ್ ನೂತನ ಮಾರ್ಗ ಮತ್ತೆ ವಿಸ್ತರಣೆ ಮಾಡ್ತಾರೆ. ಕಾಮಗಾರಿ ಹಂತದ ಎಲ್ಲಾ ಮೆಟ್ರೋ ಯೋಜನೆಗಳು ಮುಂದಿನ ವರ್ಷ ಕಾರ್ಯಾರಂಭ ಆಗುತ್ತೆ. ಮುಂದಿನ ವರ್ಷದಿಂದ ಬೈಯಪ್ಪನಹಳ್ಳಿ ಟು ಕೆಆರ್ ಪುರಂ ಕೆಂಗೇರಿ ಚಲ್ಲಕ್ಘಟ್ಟ ಆ ಮಾರ್ಗವನ್ನ ಈಗ ವಿಸ್ತರಣೆ ಮಾಡೋದಕ್ಕೆ ಗುರಿಯನ್ನ ಹಾಕೊಂಡಿದ್ದಾರೆ. ನಾಗಸಂದ್ರ ಮಾದವಾರ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಮುಂದಿನ ವರ್ಷ ಆರಂಭಗೊಳ್ಳುತ್ತೆ ಈ ಮಾರ್ಗ. 2026ಕ್ಕೆ ಏರ್ಪೋರ್ಟ್ಗೆ ಮೆಟ್ರೋ ಸಂಚಾರದ ಗುರಿಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಒಟ್ಟು 27 ಕಿಲೋಮೀಟರ್ ನೂತನ ಮೆಟ್ರೋ ಮಾರ್ಗ ವಿಸ್ತರಣೆಗಾಗಿ ಈಗ ಅಡಿಯಾಗ್ತಾ ಇದ್ದಾರೆ. ಅದು ಮುಂದಿನ ವರ್ಷದಿಂದಲೇ ಕಾರ್ಯಾರಂಭ ಆಗುತ್ತೆ ಅಂತ ಕೂಡ ಬಜೆಟ್ನಲ್ಲಿ ತಿಳಿಸಿದ್ದಾರೆ. ನಮ್ಮ ಮೆಟ್ರೋ 27 ಕಿಲೋಮೀಟರ್ ನೂತನ ಮಾರ್ಗದ ಒಂದು ವಿಸ್ತರಣೆಯ ಕಾರ್ಯಕ್ಕೆ ಈಗ ಅಣಿಯಾಗ್ತಾ ಇದ್ದಾರೆ. ಕಾಮಗಾರಿ ಹಂತದ ಎಲ್ಲ ಮೆಟ್ರೋ ಯೋಜನೆಗಳು ಮುಂದಿನ ವರ್ಷ ಕಾರ್ಯಾರಂಭ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. 2026ಕ್ಕೆ ಏರ್ಪೋರ್ಟ್ಗೆ ಮೆಟ್ರೋ ಸಂಚಾರ ಮಾಡುವಂತಹ ಒಂದು ಗುರಿಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಬೈಯಪ್ಪನಹಳ್ಳಿ ಟು ಕೆಆರ್ ಪುರಂ, ಕೆಂಗೇರಿ ಟು ಚಲ್ಲಕಟ್ಟ, ನಾಗಸಂದ್ರದಿಂದ ಮಾದವಾರ, ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ, ಹೀಗೆ ಮುಂದಿನ ವರ್ಷ ಇಲ್ಲೆಲ್ಲ ಕಡೆ ಕಾರ್ಯಾರಂಭ ಆಗೋದಕ್ಕೆ ಗುರಿಯನ್ನು ಇಟ್ಕೊಂಡಿದ್ದಾರೆ.